ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಯಸನು ಬಹಳ ಕುತೂಹಲಕಾರಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹದಿನೆಂಟಲ್ಲಿ ಜೆ ಬಿಜೆಪಿ ಒಂದು ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತ್ತು ಅಕ್ಟೋಬರ್ ಸರ್ವೆ ಪ್ರಕಾರ ನಮ್ಮ ಕರ್ನಾಟಕ ಅಕ್ಟೋಬರ್ ಸರ್ವೆ ಲಾಸ್ಟ್ ಮಂತ್ ಸರ್ವೆ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಒಂದು ಜೆಡಿಎಸ್ ಹೇಳಿತ್ತು ಈಗ ನವೆಂಬರ್ ಏನಾಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಸರ್ ಎಸ್ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿಯ ಕೆ ಜಿ ಕುಮಾರಸ್ವಾಮಿ ಗೆದ್ದಿದ್ರು ಹದಿಮೂರಲ್ಲಿ ಮತ್ತೆ ಜೆ ಡಿ ಎಸ್ ನ ಶಾರದಾಪುರ್ ನಾಯ್ಕ್ ಗೆದ್ರು ಈಗ ಹದಿನೆಂಟರಲ್ಲಿ ಕೆ ವಿ ಅಶೋಕ್ ನಾಯ್ಕ ಬಿಜೆಪಿಯಿಂದ ಎಮ್ ಎಲ್ ಎ ಆಗಿದ್ರು ಸುಮಾರು ಮೂರ್ ಸಾವಿರದ ಏಳ್ನೂರು ಮತಗಳ ಅಂತರದಿಂದ ಗೆದ್ದಿದ್ರು ಅವರು ಸೊ ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಿಜೆಪಿಯಿಂದ ಅಶೋಕ್ ನಾಯ್ಕ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅದರಲ್ಲಿ ನೋ ಡೌಟ್ ಆದರೆ ಕಾಂಗ್ರೆಸ್ಸಿಂದ ರವಿಕುಮಾರ್ ಮತ್ತು ಪಲ್ವಿ ಶ್ರೀನಿವಾಸ್ ಕರಿಯಾಣ ಸೊ ಇವರು ಟಿಕೆಟ್ ಆಸ್ಪರೆಂಟ್ ಆಗಿದ್ದಾರೆ ಸ್ಟ್ರಾಂಗಾಗಿ ಟಿಕೆಟ್ ಕೇಳ್ತಾರೆ ನಮಗೆ ಕೊಡಿ ಅಂತ ಬಟ್ ಯಾರಿಗೆ ಟಿಕೆಟ್ ಅನ್ನೋದು ಇನ್ನು ಕನ್ಫರ್ಮ್ ಆಗಿಲ್ಲ ಸ್ವಲ್ಪ ಗೊಂದಲ ಇದೆ ಅಂತ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಇನ್ನು ಜೆ ಡಿ ಎಸ್ನಲ್ಲಿ ಎಕ್ಸ್ ಎಮ್ ಎಲ್ ಎ ಶಾರದಾಪುರ್ ನಾಯ್ಕ ಅವರಿಗೆ ಟಿಕೆಟ್ ಫಿಕ್ಸ್ ಆಗಿದೆ ಅವರೇ ನಿಂತ್ಕೊಳ್ತಿದ್ದಾರೆ ಸೊ ಮೂರು ಸಾವಿರದ ಏಳ್ನೂರು ಮತಗಳಿಂದ ಗೆದ್ದಿದ್ದರು ಅಶೋಕ್ ನಾಯ್ಕು ಶಿವು ನಮ್ಮ ಸರ್ವೆ ಪ್ರಕಾರ ಈ ಬಾರಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ಕೊಂಬುದು ಶಾರದಾಪುರ್ ನಾಯ್ಕ್ ಕೆ ಬಿ ಅಶೋಕ್ ನಾಯಕ್ ಬಿಜೆಪಿಯಿಂದ ಮೂರ್ ಗೆದ್ದು ರಣರಪ್ಪು ಜೆಡಿಎಸ್ ಇವತ್ತು ಮಧು ಬಂಗಾರಪ್ಪ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಕೂಡ ಹೋಗಿರಬಹುದೇನು ಬಡ ಜೆಡಿಎಸ್ ಅವ್ರ ಸವಾಸ ಅಂತ ಹೋಗ್ಬಿಟ್ಟಿದ್ದಾರೆ ಅವರು ಕಾಂಗ್ರೆಸ್ ಆದ್ರೆ ಶಾರದಾಪುರ ಪುರಿ ಗಟ್ಟಿಯಾಗಿ ಜೆಡಿಎಸ್ ಅಲ್ಲಿ ನಿಂತಿದ್ದಾರೆ ಓಡಾಡ್ತಿದ್ದಾರೆ ಅವ್ರ ಬಗ್ಗೆ ಒಂದು ಅನುಕಂಪ ಇದೆ ಜೆಡಿಎಸ್ ನ ಶಾರದಾಪುರ ನಾಯಕ್ ಬಗ್ಗೆ ಒಂದು ಅನುಕಂಪ ಇದೆ ಜೊತೆಗೆ ರವಿಕುಮಾರ್ ಪಲ್ಲವಿ ಶ್ರೀನಿವಾಸ್ ಕರ್ಯಾಣಿ ಅವರೆಲ್ಲ ಟಿಕೆಟ್ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಅಶೋಕ್ ನಾಯ್ಕೆ ಮತ್ತೆ ಬಿಜೆಪಿ ಟಿಕೆಟ್ ಆಗುತ್ತೆ ಬಟ್ ಗ್ರೌಂಡ್ ಅಲ್ಲಿ ಇವತ್ತು ಶಾರದಾ ಪುರಿಯಾ ನಾಯ್ಕ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಅವರು ಲಾಸ್ಟ್ ಮಂತ್ ನೀಡಲಿದ್ರು ಈ ಮಂತ್ ಕೂಡ ನಮ್ಮ ಪ್ರಕಾರ ಲೀಡಲಿದ್ದಾರೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಜೆಡಿಎಸ್ ಮುನ್ನಡೆಯ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ